ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಟೆಕ್ನಿಕಲ್ ಚಕ್ರವರ್ತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಬ್ಯಾಕ್ಗ್ರೌಂಡ್ನ ಹೇಗೆ ಚೇಂಜ್ ಮಾಡೋದು ಮತ್ತು ಬೇರೆ ಬ್ಯಾಕ್ಗ್ರೌಂಡ್ ಹೇಗೆ ಹಾಕೋದು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ಮುಂದಿನ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ. ಸೊ ಈಗ ವಿಡಿಯೋ ಶುರು ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಅಂತ. ಸೊ ಅದರಲ್ಲೂ ನಿಮಗೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗಲೂ ಸಹ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಆ್ಯಪ್ ಏನು ಜಾಸ್ತಿ MB ಇಲ್ಲ, ಕಮ್ಮಿ MB. ಸೊ ನೀವು ಪ್ಲೇಸ್ಟೋರ್ಗೆ ಹೋಗಿದ ತಕ್ಷಣ ನೀವು ಸರ್ಚ್ ಬಟನಲ್ಲಿ ನೀವು ಆಲ್ ALL ಅಲ್ಲ, ಓನ್ಲಿ AL, ಬರೀ AL ಅಂತ ಅಷ್ಟೇ, ಆಲ್ ಗ್ರೀನ್ ಸ್ಕ್ರೀನ್, ಆಲ್ ಗ್ರೀನ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಒಂದು ಆ್ಯಪ್ ಕಾಣಿಸ್ತಾ ಇದೆ ಈ ಥರ. ಈ ಆ್ಯಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಮತ್ತು ಈ ಆ್ಯಪ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಹಳೆ ವಿಡಿಯೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದ್ರ ಬಗ್ಗೆ ನಾನು ಐ ಕಾರ್ಡಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಐ ಕಾರ್ಡ್ ಕ್ಲಿಕ್ ಮಾಡ್ಕೊಳ್ಳಿ, ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲೂ ಈ ಆ್ಯಪ್ ಮತ್ತು ಹಳೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಆ್ಯಪ್ನ. ಸೊ ಓಪನ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ತಕ್ಷಣ. ಸೊ ಒಪ್ಪುತ್ತೆ ನೋಡಿ. ಓಪನ್ ಆದಮೇಲೆ ನಿಮಗೆ ಪಿಕ್ ಇಮೇಜ್ ಫ್ರಮ್ ದ ಗ್ಯಾಲರಿ ಅಂದರೆ ನಿಮಗೆ ಇಮೇಜ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅಂದರೆ ಇಮೇಜ್ ಕ್ಲಿಕ್ ಮಾಡಿ ಅಥವಾ ವಿಡಿಯೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಇನ್ನೊಂದು ಆಪ್ಷನ್ ಸಹ ಇದೆ. ಇದು ಇಮೇಜ್ಗೆ, ಇದು ವಿಡಿಯೋಗೆ. ವಿಡಿಯೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದಕ್ಕೆ ನೀವು ಇದರಲ್ಲಿ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಬೇಕಾದರೂ ಹಾಕ್ಬೋದು. ಸೊ ಪಿಕ್ ವಿಡಿಯೋ ಫ್ರಮ್ ಗ್ಯಾಲರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವುದಾದ್ರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ವಿಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಫೇಮಸ್ ಟಿಕ್ಟಾಕರ್ ಕನ್ನಡದವರು ಯಶು ಮಿಕ್ಕಿ, ನನಗೆ ತುಂಬ ಇಷ್ಟ ಇವ್ರ ಟಿಕ್ಟಾಕ್ಸ್. ಸೊ ಇವ್ರ ವಿಡಿಯೋ ಒಂದು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಇದರಲ್ಲಿ ಬ್ಲೂ ಕಲರ್ ಇದೆ. ಸೊ ನಮ್ಮ ಪಿಕ್ಚರ್ ಮಾತ್ರ ನಿಮಗೆ ಬ್ಲೂ ಆಗುತ್ತೆ, ಈ ರೀತಿ ಬ್ಲೂ ಆಗಿರುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಇದಾಗಿರುತ್ತೆ, ಮಾಮೂಲಿ ಹಳೆ ಬ್ಯಾಕ್ಗ್ರೌಂಡೇ ಇರುತ್ತೆ. ಸೊ ನಾವು ಈ ಬ್ಲೂ ಸ್ಕ್ರೀನಲ್ಲಿ ಏನು ಕಾಣಿಸ್ತಾ ಇದೆ ಅದನ್ನು ಮಾತ್ರ ನೀವು ವಿಡಿಯೋ ಎಡಿಟ್ ಮಾಡುವಾಗ ಕೈನ್ಮಾಸ್ಟ್ರಲ್ಲಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಬೇರೆ ಆಪ್ಷನ್ ನೋಡೋಣ ನೋಡಿ. ಬ್ಲರ್ ಆಗಿದೆ ಈ ರೀತಿ, ನಮ್ಮ ಫೋಟೋ ಮಾತ್ರ ಬ್ಲರ್ ಆಗಿದೆ. ಇನ್ನೊಂದು ಆಪ್ಷನ್ ನೋಡಿದ್ರೆ ಇದೊಂಥರ ಡಿಫ್ರೆಂಟ್ ಬ್ಲರ್ ನೋಡ್ತಾ ಇದ್ದೀರಲ್ವಾ. ಸೊ ಇನ್ನೊಂದು ಗ್ರೀನ್ ಆಪ್ಷನ್ ಒಂದಿದೆ, ಅದರಲ್ಲಿ ಏನಂದರೆ ನಮ್ಮ ಫೋಟೋ ಮಾತ್ರ ಗ್ರೀನ್ ಆಗಿರುತ್ತೆ. ಮೀನ್ಸ್ ನಾವು ಕ್ರೋಮಾ ಕ್ರೀ ಯೂಸ್ ಮಾಡ್ಕೊಂಡು ಕೈನ್ ಮಾಸ್ಟ್ರಲ್ಲಿ ಗ್ರೀನ್ ಮಾಡ್ಕೋಬೋದು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಕೈನ್ ಮಾಸ್ಟರ್ ಬಗ್ಗೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಈ ರೀತಿ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ, ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ರೀತಿ ಆಗುತ್ತೆ, ಈ ರೀತಿ ಹಲವಾರು ಆಪ್ಷನ್ಸ್ ಇದೆ ನೋಡ್ತಾ ಇದ್ದೀರಲ್ವಾ ನೋಡಿ. ಹಾಗೆ ನೋಡಿ, ಬ್ಯಾಕ್ಗ್ರೌಂಡ್ ಇಮೇಜ್ ಬ್ಲರ್ ಆಯಿತು. ಈ ರೀತಿ ಬ್ಯಾಕ್ಗ್ರೌಂಡ್ ಇಮೇಜ್ನ ಚೇಂಜ್ ಮಾಡ್ಕೋಬೋದು ನೀವು. ಮತ್ತು ಬ್ಯಾಕ್ಗ್ರೌಂಡ್ ಇಮೇಜ್ ಈ ರೀತಿ ಇನ್ನೊಂದು ಥರ ಬ್ಲರ್. ಇವಾಗ ಬ್ಯಾಕ್ಗ್ರೌಂಡ್ ಇಮೇಜ್ ನಿಮಗೆ ಗ್ರೀನ್ ಸ್ಕ್ರೀನ್ ಬೇಕಾದರೆ ಇಲ್ಲಿ ಈ ಆಪ್ಷನ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಇಮೇಜ್ ಗ್ರೀನ್ ಆಗುತ್ತೆ. ಈ ರೀತಿ ಬ್ಯಾಕ್ಗ್ರೌಂಡ್ ಇಮೇಜ್ ಬ್ಲ್ಯಾಕ್ ಕೂಡ ಆಗುತ್ತೆ ಇನ್ನೊಂದು ಆಪ್ಷನಲ್ಲಿ, ಬ್ಯಾಕ್ಗ್ರೌಂಡ್ ಇಮೇಜ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ ಇನ್ನೊಂದು ಆಪ್ಷನಲ್ಲಿ. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇಲ್ಲಿ ಈ ಆಪ್ಷನ್ ಇದೆಯಲ್ಲ, ಲಾಸ್ಟ್ ಥರ್ಡ್ ಮತ್ತು ಲಾಸ್ಟ್ ಸೆಕೆಂಡ್ ಆಪ್ಷನ್ನು, ಆ ಲಾಸ್ಟ್ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಜ್ ಬ್ಯಾಕ್ಗ್ರೌಂಡ್ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು ಡೈರೆಕ್ಟಾಗಿ. ಮತ್ತು ಇನ್ನು ಲಾಸ್ಟ್ ಸೆಕೆಂಡ್ ಆಪ್ಷನಲ್ಲಿ ಇಮೇಜ್ ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡ್ ವಿಡಿಯೋನ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಬೋದು. ಲಾಸ್ಟ್ ಥರ್ಡಲ್ಲಿ ಇಮೇಜ್ ಫೋಟೋ ಬ್ಯಾಕ್ಗ್ರೌಂಡ್ ಫೋಟೋ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಬೋದು. ನಾನು ತೋರಿಸ್ತೇನೆ, ಇವಾಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ಅದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನೊಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ, ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು, ನೋಡ್ತಾ ಇದ್ದೀರಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನಂತರ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ನೀವು ಇಲ್ಲಿ ಪೆನ್ಸಿಲ್ ಆಪ್ಷನ್ ಇದೆ, ಪೆನ್ಸಿಲ್ ಆಪ್ಷನ್ ಅಂದರೆ ನೀವು ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು. ಇಲ್ಲಿ ನೋಡಿ, ಡಿಟೆಕ್ಟ್ ಆಲ್ ಆಬ್ಜೆಕ್ಟ್ಸ್, ಡಿಟೆಕ್ಟ್ ಪೀಪಲ್ ಆ್ಯಂಡ್ ವೆಹಿಕಲ್ಸ್. ನೀವು ಬರೀ ಪೀಪಲ್ನ ಅಂದರೆ ಡಿಟೆಕ್ಟ್ ಪೀಪಲ್ ಓನ್ಲಿ ಅಂತ ಕೊಡಿ, ಅವಾಗ ಕರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಟ್ಟಾಗಿರುತ್ತೆ, ಮೀನ್ಸ್ ಬ್ಯಾಕ್ಗ್ರೌಂಡ್ ಮಾತ್ರ ಕಟ್ಟಾಗಿರುತ್ತೆ. ಸೊ ಈ ರೀತಿ ನೀವು ಚೇಂಜ್ ಮಾಡ್ಬೋದು ಕ್ರೋಮಾಕಿ, ನೋಡ್ತಾ ಇದ್ದೀರಲ್ವಾ ಬ್ಯಾಕ್ಗ್ರೌಂಡು ಯಾವ ರೀತಿ ಇರಬೇಕು ಅಂತ
ಚೇಂಜ್ ಮಾಡ್ಕೋಬೋದು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಗ್ರೀನ್ ಬ್ಲೂ ಈ ರೀತಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನೋಡ್ತಾ ಇದ್ದೀರಾ ಇಲ್ಲಿ ಇನ್ನೊಂದು ಸಿಜರ್ ಅನ್ನೋ ಆಪ್ಷನ್ ಇದೆ, ಸೊ ನೀವು ವಿಡಿಯೋ ಟ್ರಿಮ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ ವಿಡಿಯೋ ಟ್ರಿಮ್ ಮಾಡ್ಕೋಬೋದು, ಇಲ್ಲಿ ವಿಡಿಯೋನ ಟ್ರಿಮ್ ಮಾಡ್ಕೋಬೋದು. ಇದು ಎಂಡಿಂಗ್ದು, ಇದು ಈ ರೀತಿ ಟ್ರಿಮ್ ಮಾಡ್ಕೋಬೋದು. ಇದು ಸೌಂಡ್ ಆಪ್ಷನ್, ಸೌಂಡ್ ಆಪ್ಷನ್ ಇಲ್ಲಿದೆ. ನೋಡ್ತಾ ಇದ್ದೀರಾ ಈ ರೀತಿ ಕಾಣಿಸುತ್ತೆ. ಸೊ ನೀವು ಇದನ್ನು ಸೇವ್ ಮಾಡಬೇಕಾದ್ರೆ ಸೇವ್ ಬಟನ್ ಇದೆ. ನಿಮ್ಮ ವಿಡಿಯೋ ತುಂಬ ಕ್ಲ್ಯಾರಿಟಿ ಇದ್ದರೆ ಮತ್ತು ನೀವು ಒಂದೇ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದರೆ ನಿಮ್ಮ ವಿಡಿಯೋ ಕ್ಲಿಯರಾಗಿ ಕಟ್ ಆಗುತ್ತೆ. ನಾನು ಈ ರೀತಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದ್ರ ಬಗ್ಗೆ ಹಲವಾರು ವಿಡಿಯೋಸ್ ಮಾಡ್ತಾ ಇರ್ತೀನಿ, ಕ್ಲ್ಯಾರಿಟಿ ಬರೋದನ್ನು ಸಹ ಮಾಡ್ತಾ ಇರ್ತೀನಿ. ಇದು ನಿಮಗೆ ಬೇಸಿಕ್ಸ್ ಅಷ್ಟೇ, ಸೊ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಬೇಸಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಸೇವ್ ಮಾಡೋದಾದ್ರೆ ಇಲ್ಲಿ ಮೇಲ್ಗಡೆ ಸೇವ್ ಆಪ್ಷನ್ ಇದೆ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ವಿಡಿಯೋ ಲೆಂತ್ ಎಷ್ಟು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ವಿಡಿಯೋ ಫ್ರೇಮ್, ವಿಡಿಯೋ ಲೆಂತು. ಸೊ ಸ್ಟಾರ್ಟ್ ರೆಂಡರ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲೋ, ಆ ರೆಂಡರ್ ಅಂತ ಕೊಟ್ಟರೆ ವಿಡಿಯೋ ಪ್ರೋಸೆಸ್ ಆಗುತ್ತೆ, ಟೈಮ್ ತೊಗೊಳತ್ತೆ ವಿಡಿಯೋ ಪ್ರೋಸೆಸ್. ಫ್ರೆಂಡ್ಸ್ ಯಾವ ರೀತಿ ವಿಡಿಯೋ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಸಿಂಪಲ್ ಆಗಿ ಅಂತ, ಸೊ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆವಾಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಈ ಥರ ಯೂಸ್ ಮಾಡ್ಕೋಬೇಕು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡೋ, ವಿಡಿಯೋ ಕ್ರಿಯೇಟ್ ಮಾಡಬೇಕು, ಎಡಿಟ್ ಮಾಡಬೇಕು ಅಂದರೆ, ಸೊ ಜೈ ಹಿಂದ್, ಒಂದೇ ಮಾತ್ರ, ಜೈ ಕರ್ನಾಟಕ, ನಮ್ಮ ಜೈ ಆಂಜನೇಯ.